ಒಂದು 75 ವರ್ಷಗಳು ಕಳೆದರೂ ಕೂಡ ನಮ್ಮ ರಾಜ್ಯದ ಜಲವನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಾಗಲಿಲ್ಲ. ಅದಕ್ಕೆ ಅನೇಕ ಕಾರಣಗಳಿವೆ. ಬಂದಂಥ ಎಲ್ಲ ಸರ್ಕಾರಗಳು ಕೂಡ ವಿಫಲ ಆಗಿದೆ. ಈ ನಮ್ಮ ನೀರಿನ ಹೋರಾಟದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಕರ್ನಾಟಕದವರು ಹೋರಾಟ ಮಾಡ್ತಾ ಇದ್ದರೆ ಅದು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮಾತ್ರ. ಬರೀ ಕಾವೇರಿ ಅಷ್ಟೇ ಇಲ್ಲ, ಅವರು ಮುಖ್ಯಮಂತ್ರಿಯಾಗಿದ್ದಂಥ ಅವಧಿನಲ್ಲಿ ಕೃಷ್ಣ ನದಿ ಯೋಜನೆಗಳಿಗೂ ಕೂಡ ಚಾಲನೆಯನ್ನು ಕೊಟ್ಟಂಥವರು ಸನ್ಮಾನ್ಯ ದೇವೇಗೌಡರು. ನೀರಾವರಿಗಾಗಿ ಹಣ ಬೇಕು ಅಂತೇಳಿ 300 ಕೋಟಿಗೆ ಬೇಡಿಕೆ ಇಟ್ಟಾಗ ಆಗಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಹಣ ಮೀಸಲಿಡದೇ ಇರೋದರಿಂದ ನನ್ನ ರೈತರಿಗೆ ಅನ್ಯಾಯ ಆಗ್ತಾಯಿದೆ. ನನ್ನ ರೈತರಿಗೆ ನೀರು ಕೊಟ್ಟರೆ ಮಾತ್ರ ಅವ್ರ ಬದುಕು ಹಸನಾಗ್ತದೆ. ಅದರಿಂದ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ಅವರ ನೀರಾವರಿ ಸಚಿವ ಸ್ಥಾನಕ್ಕೇ ರಾಜೀನಾಮೆ ಕೊಟ್ಟಂಥ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಇದ್ದರೆ ಅದು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮಾತ್ರ. ಇದನ್ನು ನಾವು ನೀವೆಲ್ಲರೂ ಕೂಡ ಅರ್ಥಕೋಬೇಕು ನಮ್ಮ ಜನ. ಹಾಗೆಯೇ ಈ ರಾಜ್ಯದಲ್ಲಿ ಪಾನ ನಿರೋಧಕ್ಕೋಸ್ಕರ ರಾಜೀನಾಮೆ ಕೊಟ್ಟಂಥ ಒಬ್ಬ ದಿಟ್ಟ ಮಹಿಳೆ ಅಂದರೆ ಶ್ರೀಮತಿ ದಾಸಪ್ಪನವರು. ಇವತ್ತಿನ ದಿವಸ ಇವಾಗ ನೀರು ಎಷ್ಟು ಅವಶ್ಯಕತೆ ಇದೆಯೋ ಅದು ಪಾನ ಬೇಕಾ ಅನ್ನೋದನ್ನು ಕೂಡ ಇವತ್ತು ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಜನ ಹೋಗ್ತಾ ಇರ್ತಕ್ಕಂಥ ದಿಕ್ಕನ್ನು ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ರೈತ ಸಮುದಾಯ ಏನಾಗ್ಬೋದು ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಅದರಿಂದ ನಮ್ಮ ನೀರನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಬೇಕಾಗಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತೇನು ಸುಮ್ಮನೆ ನಾಟಕ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿದ್ರು ನನ್ನ ಕ್ಷೇತ್ರದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದನ್ನು ನಾನು ಇವಾಗಲೇ ಸಾಧನೆ ಮಾಡಿ ತೋರಿಸಿದ್ದೀನಿ. ಇವತ್ತಿನ ದಿವಸ 3-3.5 ಗಂಟೆಗೆ ಭಾರತೀಯ ನಗರದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ನೀರನ್ನು ನಾವು ಹೇಗೆ ಉಪಯೋಗಿಸ್ಕೊಂಡಿದ್ದೀನಿ. ಸೋರಿನರನ್ನು ಕೂಡ ಬಿಡಲಿಲ್ಲ. ಮಂಡ್ಯ ನಗರದಿಂದ ಬರುವಂಥ ಕೊಳಚೆ ನೀರನ್ನು ಕೂಡ ನಾವು ಇವತ್ತಿನ ದಿವಸ ಉಪಯೋಗ ಮಾಡಿಕೊಂಡು ನನ್ನ ಕ್ಷೇತ್ರದ ಜನಕ್ಕೆ ಇನ್ನೂ 75-80 ವರ್ಷಗಳ ಕಾಲ ಏನಾಗಬೇಕು ಅದನ್ನು ಮಾಡಿದ್ದೀನಿ. ಆ ಸಾಧನೆ ಮಾಡೋದ್ರಿಂದ ನಾನು ಭಾರತೀಯ ನಗರದಲ್ಲಿ ವಿವರವಾಗಿ ತಿಳಿಸ್ತೀನಿ. ಅದರಿಂದ ನಮ್ಮ ಹನಿ ನೀರನ್ನು ಕೂಡ ನಾವು ಉಪಯೋಗ ಮಾಡಬೇಕಾದಂಥದ್ದು, ನಮ್ಮ ರೈತರಿಗೆ ದೊರಕುವಂತೆ ಮಾಡಬೇಕಾದಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ದಿಶೆಯಲ್ಲಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಏನು ದಾರಿ ತೋರಿಸಿದ್ದಾರೆ, ಕುಮಾರಸ್ವಾಮಿಯವರು ಏನು ಈ ಜಲಧಾರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಈ ಜಲಧಾರೆ ಮೂಲಕ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನದಿಗಳ ನೀರನ್ನು ಕೂಡ ನಮ್ಮ ರಾಜ್ಯದ ಜನಗಳಿಗೆ ಸದುಪಯೋಗವಾಗ ಅನ್ನೋದಕ್ಕೆ ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂತ ಭಾವಿಸಿ ಜಾತ್ಯತೀತ ಜನತಾದಳ ಪಕ್ಷ ಅದಕ್ಕೆ ಬದ್ಧವಾಗಿದೆ ಅಂತೇಳಿ ಸಾರೋದಕ್ಕೋಸ್ಕರ ಈ ಜಲಧಾರೆ ಕಾರ್ಯಕ್ರಮವನ್ನು